ನೋಡಿ ಸ್ನೇಹಿತರೆ, ನಾನು ಒಂದು ಓ ಟಿ ಜಿ ಕನೆಕ್ಟರ್ನ ಆರ್ಡ್ರ್ ಮಾಡಿದ್ದೆ ಅಮೆಝಾನಲ್ಲಿ. ಅದು ಇವತ್ತು ನನಗೆ ರಿಸೀವ್ ಆಗಿದೆ. ನೋಡಿ ಪ್ಯಾಕೇಜಿಂಗ್ ಈ ಥರ ಇದೆ. ಬನ್ನಿ, ಇದನ್ನ ಓಪನ್ ಮಾಡಿ ಚೆಕ್ ಮಾಡೋಣ. ನೋಡಿ ಪ್ಯಾಕು ಓಪನ್ ಮಾಡಿದ್ದೆ ಆಗ್ತಾಯಿದೆ. ಓಪನ್ ಮಾಡಿದ್ರೆ ಒಳಗಡೆ ಒಂದು ಚಿಕ್ಕದು ಬಾಕ್ಸ್ ಇದೆ. ಇದು MYVN ಅಂತ ಏನೋ ಬ್ರ್ಯಾಂಡ್ ನೇಮ್ ಇದೆ. ಇದರಲ್ಲಿ ನಾವು USB ಮುಖಾಂತರ ಕೀಬೋರ್ಡ್, ಮೌಸು, ಪೆನ್ ಡ್ರೈವು, ಮತ್ತು ಚಿಕ್ಕ ಚಿಕ್ಕದು ಸ್ಮಾಲ್ USB ಲೈಟ್ಸ್ ಬರುತ್ತೆ, ಅದು ಬೇಕಾದ್ರೆ ರನ್ ಮಾಡ್ಬೋದು ಮೊಬೈಲ್ ಮುಖಾಂತರ. ಮತ್ತು ಫ್ಯಾನ್ ಬರುತ್ತೆ, ಅದನ್ನು ರನ್ ಮಾಡ್ಬೋದು. ಮೈನ್ ಇದು ಡೇಟಾ ಕಾಪಿ ಮಾಡೋಕ್ಕೆ ಫಾಸ್ಟ್ ಇದೆ. ಇದು 3.0 ಸಪೋರ್ಟ್ ಮಾಡುತ್ತೆ ಇದು ಪೆನ್ ಡ್ರೈವು. ನೋಡಿ ಪ್ಯಾಕೇಜಿಂಗ್ ಈ ಥರ ಇದೆ. ನೋಡಿ ಇದು ನೋಡೋಕ್ಕೆ ಈ ಥರ ಇದೆ. ಸಾಲಿಡ್ ಆಗಿದೆ ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಮೆಟಲ್ದಿದೆ, ಕಲರು ಚೆನ್ನಾಗಿದೆ. ಈ ಕಡೆ ಮೈಕ್ರೋ USB ಪೋರ್ಟ್ ಇದೆ, ಇನ್ನೊಂದು ಸೈಡು ಟೈಪ್ ಸಿ ಪೋರ್ಟ್ ಇದೆ. ಟೈಪ್ ಸಿ ನಿಮಗೆ ಫಾಸ್ಟ್ ಕಾಪಿ ಮಾಡೋಕ್ಕೆ ಸಪೋರ್ಟ್ ಆಗುತ್ತೆ. ಇದು ನೋಡಿ USB 3.0 ಸಪೋರ್ಟ್ ಮಾಡುತ್ತೆ ಇದು. ಇದು ನಿಮ್ಗೆ ಏನಾದ್ರು ಡೇಟಾ ಕಾಪಿ ಮಾಡಬೇಕಂದ್ರೆ ಫಾಸ್ಟಾಗೇ ಕಾಪಿ ಮಾಡ್ಬೋದು. ಪೆನ್ ಡ್ರೈವ್, ಮೊಬೈಲಿಂದ ಏನಾದ್ರು ಬ್ಯಾಕಪ್ ತೆಗಿಬೇಕು ಅಂದರೆ ಚೆನ್ನಾಗಿದೆ. ಮತ್ತು ನೀವು ಕೀಬೋರ್ಡು ಯೂಸ್ ಮಾಡ್ಬೋದು ಇದು ಮೊಬೈಲ್ ಕನೆಕ್ಟ್ ಮಾಡಿ, ಮತ್ತು ಮೌಸು ಯೂಸ್ ಮಾಡ್ಬೋದು. ಇದು ನೋಡಿ ಒಂದು ಹೋಲು ಇದೆ, ಇದರಲ್ಲಿ ಬೇಕಾದ್ರೆ ಟ್ಯಾಗ್ ರೀತಿ ಬೇಕಾದ್ರೆ ಯೂಸ್ ಮಾಡ್ಬೋದು ಹಾಕಿ. ಕ್ವಾಲಿಟಿ ಅಂತ ಚೆನ್ನಾಗಿದೆ. ಹೇಗೆ ವರ್ಕ್ ಆಗುತ್ತೆ ಚೆಕ್ ಮಾಡೋಣ. ವರ್ಕಿಂಗ್ ಇದೆಯಾ ಹೇಗಿದೆ ಅಂತ ಚೆಕ್ ಮಾಡೋಣ. ನೋಡಿ ನನ್ನ ಹತ್ರ ಟೈಪ್ ಸಿ ಫೋನ್ ಇದೆ ಸ್ಯಾಮ್ಸಂಗ್ದು. ಈಗ ಇದಕ್ಕೆ ಪ್ಲಗ್ ಮಾಡಿ ನೋಡಿ, ಪ್ಲಗ್ ಮಾಡ್ತಾ ಇದ್ದೀನಿ. ಇದು ಈ ಥರ ಪ್ಲಗ್ ಮಾಡಿ, ಇವಾಗ ಪ್ಲಗ್ ಆಗಿದೆ. ನನ್ನ ಹತ್ರ ಸ್ಯಾಂಡ್ ಡಿಸ್ಕ್ದು ಪೆನ್ ಡ್ರೈವ್ ಇದೆ 64 GBದು. ನಾವೀಗ ಇದನ್ನ ಹಾಕಿ ಟ್ರೈ ಮಾಡೋಣ, ಇದು ವರ್ಕ್ ಆಗ್ತಿದೆಯಾ ಇಲ್ಲ, ಏನಾದ್ರು ಡಿಫೆಕ್ಟಿವ್ ಏನಾದ್ರು ಬಂದಿದೆಯಾ ನಮಗೆ ಚೆಕ್ ಮಾಡೋಣ. ನೋಡಿ ಪೆನ್ ಡ್ರೈವ್ ಹಾಕಿದಾಯಿತು. ಬನ್ನಿ ಮೊಬೈಲ್ ನೋಡೋಣ. ಮೇಲ್ಗಡೆ ಶೋ ಆಗ್ತಿದೆ, USB ಕನೆಕ್ಟ್ ಆಗಿದೆ. ಫೈಲ್ಗೆ ಹೋದಾಗ ನಮಗಲ್ಲಿ USB ಸ್ಟೋರೇಜ್ ಅಂತ ತೋರಿಸ್ತಾ ಇದೆ. ನೋಡಿ USB ಸ್ಟೋರೇಜ್ 1 ಅಂತ ಬರ್ತಾ ಇದೆ. 57.30 GB ಇದೆಯಲ್ಲ ಅದು, ಅದು 64 GB ಪೆನ್ ಡ್ರೈವ್ ಇದೆ. ಮತ್ತು ಇದು ಮೈಕ್ರೋ USB ಇದನ್ನ ಕನೆಕ್ಟ್ ಮಾಡಿದ್ದೀನಿ ಮೊಬೈಲ್ಗೆ. ಬನ್ನಿ ಇದ್ರಲ್ಲಿ ಚೆಕ್ ಮಾಡೋಣ ವರ್ಕ್ ಆಗ್ತಿದೆಯೇನಂತ. ಫೈಲ್ಗೆ ಹೋದರೆ ನಮ್ಗೆ ಇಲ್ಲಿ ತೋರಿಸ್ತಾಯಿದೆ ನೋಡಿ USB ಡ್ರೈವ್, ಇದು ಸ್ಟೋರೇಜ್ ತೋರಿಸ್ತಾ ಇದೆ. ನೋಡಿ ಪೆನ್ ಡ್ರೈವ್ದು ಓಪನ್ ಆಗಿದೆ, ಇದು ಪೆನ್ ಡ್ರೈವ್ದು ಫೈಲ್ ಇದೆ. ಚೆನ್ನಾಗಿ ವರ್ಕ್ ಆಗ್ತಿದೆ, ತೊಗೊಳ್ಬೋದು. ಯಾರು ತೊಗೊಳಂಗಿದ್ರು ತೊಗೊಳ್ಬೋದು.